ಏನು ಸರ್ ಕಾರ್ಯಕ್ರಮ? ಫಸ್ಟ್ ಆಫ್ ಆಲ್ ಇದು ಕಾರ್ಯಕ್ರಮ ಏನು ಸರ್? ದೊಡ್ಡ ಇದು ನಮ್ಮ ಅರವಳ್ಳಿ ತಾಲೂಕು ಕಚೇರಿಯ ಉದ್ಘಾಟನೆ ಆಗ್ತಿರುವಂಥದ್ದು. ಏನು ಒಂದು ನೂತನವಾಗಿ ಒಂದು ತಾಲೂಕು ನಿರ್ಮಾಣ ಆಗಿರುವಂಥದ್ದು ಇಲ್ಲಿ ಬಹುದಿನದ ಬೇಡಿಕೆ ಆಗಿತ್ತು. ಆ ಬೇಡಿಕೆನ ನಮ್ಮ ಸರ್ಕಾರದಲ್ಲಿ ಇವತ್ತು ಸಂಪೂರ್ಣವಾಗಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ ಬೇಕಾಗಿರುವಂಥ ಇದಕ್ಕೆ ಎಲ್ಲ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ತಾಲೂಕನ್ನು ಪ್ರಾರಂಭವನ್ನು ಮಾಡುವಂಥ ಅರವಳ್ಳಿ ತಾಲೂಕನ್ನು ಪ್ರಾರಂಭವನ್ನು ಮಾಡುವಂಥ ಒಂದು ಐತಿಹಾಸಿಕವಾಗಿರುವಂಥ ಒಂದು ಕಾರ್ಯ ಇವತ್ತು ನಮ್ಮ ಸರ್ಕಾರದಲ್ಲಾಗಿದೆ. ಭಾಳ ದೊಡ್ಡ ಕೊಡುಗೆಯನ್ನು ಇವತ್ತು ನಮ್ಮ ಸರ್ಕಾರದಿಂದ ಕೊಡುವಂಥದ್ದಾಗಿದೆ. ಇದರ ಉದ್ಘಾಟನೆಯನ್ನು ಇವತ್ತು ನಮ್ಮ ಟಿ ಪಿ ಬರೋವರೆಗೂ ಇಲ್ಲೊಂದು ತಾಲೂಕು ಉದ್ಘಾಟನೆ ಆಗ್ತಾ ಇದೆ, ತಾಲೂಕು ರಚನೆ ಆಗಿದೆ ಅನ್ನೋಂಥದ್ದು ಜಿಲ್ಲಾಡಳಿತದಿಂದಾಗಲಿ ತಾಲೂಕು ಆಡಳಿತದ ಮಾಹಿತಿ ಇಲ್ಲ. ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ಇಲ್ಲ. ಹೇಗೆ ಗೊತ್ತಾಗುವಂಥದ್ದು ಜನರಿಗೆ ತಿಳಿಸುವಂಥದ್ದು ಹೇಗೆ? ಸಂಸದರು ಒಂದು ಆರೋಪ ಮಾಡಿದ್ದಾರೆ ಕಾಟಾಚಾರಕ್ಕೆ ಇನ್ವಿಟೇಷನ್ ಮಾಡ್ತಾ ಇದಾರೆ ಅಂತ, ಅದೇನಾದ್ರು ಮಾಡ್ತಾ ಇದ್ರ ಹೇಗೆ ಸರ್? ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಏನೋ ಏಕಾಏಕಿ ರಾತ್ರೋರು ಹತ್ರ ಮಾಡುವಂಥ ಕೆಲಸಗಳೇನಲ್ಲ. ಇದು ಇದು ಕೆಲವಾರು ವರ್ಷ ತಗೊಂಡು ವ್ಯವಸ್ಥಿತವಾಗಿ ಸರ್ಕಾರದಲ್ಲಿ ಇಂಥ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದ ಆಗಿರಲಿಲ್ಲ, ಇವತ್ತು ನಾವು ಮಾಡಿದ್ದೀವಿ ಮಾಡಿ ಅಲ್ಲ ಅದಕ್ಕೋಸ್ಕರ ಹಾಗಾಗಿ ಇಲ್ಲಿ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಬೇಕಾಗಿರೋಂಥ ಎಲ್ಲ ತಯಾರಿ ಮಾಡಿನೇ, ಏನೂ ತಯಾರಿ ಮಾಡದೆ ಏನೋ ಬಂದು ಹಂಗೆ ಮಾಡಿಬಿಟ್ಟು ಏನು ಹೋಗ್ತಿರೋದಲ್ಲ. ಎಲ್ಲ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಜನನ್ನು ಅದಕ್ಕೆ ಪೋಸ್ಟಿಂಗ್ ಕೊಟ್ಟು ಪೋಸ್ಟ್ನ ಕ್ರಿಯೇಟ್ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿ ಪೋಸ್ಟಿಂಗ್ಸ್ನ FDನಲ್ಲಿ ಕ್ರಿಯೇಟ್ ಮಾಡಿಸಿ ಇದಕ್ಕೆ ಪೋಸ್ಟಿಂಗ್ಸನ್ನು ಕೊಡೋ ಮೂಲಕ ಮತ್ತು ವ್ಯವಸ್ಥೆ ಮತ್ತು ಕಚೇರಿನೂ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಿ ಬಂದು ಪೂರ್ತಿಯ ಕೆಲಸ ಮಾಡಿ ಎಲ್ಲ ಪೂರ್ತಿ ಮಾಡಿ ಮುಂದಕ್ಕೆ ಬರುವಂಥವ್ರು ನಾವು. ಎಲ್ಲ ಬರೀ ನೆಪ ಅಥವಾ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ. ಈಗ ಆಯ್ತು, ಇವಾಗ ಆಯ್ತು, ಇವಾಗ ಏನೇ ಮಾಡ್ತೀರ ಸರ್? ಬಿಫೋರ್ ಎಷ್ಟು ಗ್ರಾಮಗಳು ಬರ್ತವೆ, ಏನಿದೆ ಒಟ್ಟು ಕೆಲಸ ಮಾಡ್ತಾ ಇಲ್ಲ ಅಂತ ಈಗ ಏನೇ ಸಂಪರ್ಕದ ಕೊರತೆ ಇದ್ರು ಇವತ್ತೇನು ನಮ್ಮ ಸದನಗಳು ಎಲ್ಲ ನಡೀತಿರ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಏನಂದರೆ ಎಲ್ಲ ನಿಮಗೆ ಗೊತ್ತಿದೆ, ಸಮಯದ ಒತ್ತಡಗಳು ಸ್ವಲ್ಪ ಅನಿಶ್ಚಿತವಾಗಿ ಈ ಮುಂಚೆನೂ ಮಾಡಬೇಕು ಅಂತ ಕೆಲವು ನಿಶ್ಚಯ ಆಗಿತ್ತು. ಅವತ್ತು ಯಾರೋ ಮುಂಚೆ ಮಾಡಬೇಕು ಅಂತ ನಿಮಗೂ ಸುದ್ದಿ ಇತ್ತಲ್ವಾ, ನಿಮಗೂ ಮಾಹಿತಿ ಕೊಟ್ಟಿದ್ದು. ಆವತ್ತು ಯಾರೋ ಸ್ವಲ್ಪ ಯಾರೋ ದೈವಶರಾಗಿರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕಾಗಲಿಲ್ಲ, ಈ ಮುಂಚೆ ಸುದ್ದಿ ಕೊಟ್ಟಿದ್ದು. ಇದು ನಂತರ ನಿಶ್ಚಿತವಾಗಿ ಹೇಳೋಕ್ಕೆ ಏನು ಅಂತಂದರೆ ಇವೆಲ್ಲ ಈ ಬೇರೆ ಬೇರೆ ತುಂಬ ಒತ್ತಡ ಇರೋದ್ರಿಂದ ಕೆಲಸಗಳಲ್ಲಿ ಒಂದಿಷ್ಟು ಸಂಪರ್ಕದ ಕೊರತೆ ಆಗಿರ್ಬೋದು, ಅದಕ್ಕೇನು ಮನಸ್ಸಿಗೆ ಹಾಕೊಳ್ಳುವಂಥದ್ದು ಬೇಡ. ಒಂದು ಉದ್ದೇಶಕ್ಕಾಗಿ ಅಂದರೆ ಈಗ ಸ್ವಂತ ಈಗ ಪ್ರಥಮವಾಗಿ ಈಗ ಕಚೇರಿಯನ್ನು ಈ ತಾಲೂಕು ಪಂಚಾಯಿತಿ ಆಫೀಸ್ನಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿ ಕಟ್ಟಡದಲ್ಲಿ ಇವತ್ತು ಪ್ರಾರಂಭವನ್ನು ಮಾಡುವಂಥದ್ದಾಗಿದೆ. ಹಾಗಾಗಿ ಈಗ ಕಟ್ಟಡದ ಕೊರತೆ ಇರೋದು ಏನೂ ಇಲ್ಲ, ಕಟ್ಟಡದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ. ಈಗ 30 ಕುಂಟೆ ಜಮೀನನ್ನು ಇದಕ್ಕಾಗಿ ಮೀಸಲಿಟ್ಟುವಂಥದ್ದಾಗಿದೆ. ಈ ಮೀಸಲಿಟ್ಟು ಮುಂದಿನ ದಿನದಲ್ಲಿ ನೂತನ ಕಟ್ಟಡವನ್ನು ಕಟ್ಟಲಿಕ್ಕೂ ಬೇಕಾಗಿರೋ ಅವಶ್ಯಕತೆ ಇರುವಂಥ ಆರ್ಥಿಕವಾಗಿರುವಂಥ ಹಣವನ್ನು ಇದಕ್ಕೆ ಒದಗಿಸುವಂಥದ್ದು ಮಾಡಿ ನೂತನ ಕಟ್ಟಡ ಕಟ್ಟುವಂಥದ್ದು ಆಗುತ್ತೆ.